ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತು ನಾವು ವಿಡಿಯೋಲಿ ನಾನೊಂದು ಸಿಂಪಲ್ ಆ್ಯಂಡ್ ಗ್ಲೋವಿ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೈಲೈಟರ್ ಯೂಸ್ ಮಾಡೋದು, ಶಿಮ್ಮರಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಲೈಕ್ ಗ್ಲಿಟರ್ಸ್ ಯೂಸ್ ಮಾಡೋದು ಇಷ್ಟ ಆಗಲ್ಲ. ಸೊ ನಿಮ್ಗೇನಾದರೂ ಆ ಥರ ಇಷ್ಟ ಆಗಲ್ಲ ಅನ್ನೋ ಹಾಗಿದೆ, ಈ ಒಂದು ಸಿಂಪಲ್ ಮೇಕಪ್ ಲುಕ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಒಂದು ಸಿಂಪಲ್ ಆಗಿರುತ್ತೆ ಆ್ಯಂಡ್ ಎರಡನೇದು ತುಂಬಾ ಗ್ಲೋವಿ ಆಗಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಈ ಒಂದು ಸಿಂಪಲ್ ಮೇಕಪ್ ಲುಕ್ನ ಸ್ಟಾರ್ಟ್ ಮಾಡೋಣ. ಮೇಕಪ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬಂದು ಸ್ಕಿನ್ ಕೇರ್ನ ಮಾಡೋಣ, ಸೊ ದಟ್ ಮೇಕಪ್ ತುಂಬ ನೀಟಾಗಿ ಬರುತ್ತೆ. ಸೊ ಫಸ್ಟ್ ಬಂದು ನಾನು ಇವತ್ತಿನ್ನು ಫೇಸ್ ವಾಶ್ ಮಾಡಿಲ್ಲ. ನಿಮಗೆ ನನ್ನ ಸ್ಕಿನ್ ಆಲ್ರೆಡಿ ಆಯಿಲಿ ಕಾಣಿಸ್ತಾ ಇರ್ಬೋದು, ದಟ್ಸ್ ಬಿಕಾಸ್ ನಾನು ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಹಾಗಾಗಿ ಸೊ ನಾನಿಲ್ಲಿ ಫೇಸ್ ವಾಶ್ಗೆ ಮಾಮಾದ್ದು ರೈಸ್ ಫೇಸ್ ವಾಶ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ರೈಸ್ ವಾಟರ್ ಇದೆ, ಹಾಗೆ ನಯಾಸಿನಮೈಡ್ ಕೂಡ ಇದೆ. ಸೊ ಈ ಒಂದು ಫೇಸ್ ವಾಶಲ್ಲಿ ರೈಸ್ ವಾಟರ್ ಮತ್ತು ನಯಾಸಿನಮೈಡ್ ಇರೋದ್ರಿಂದ ರೈಸ್ ವಾಟರ್ ಬಂದು ನಮಗೇನಾದರೂ ಲೈಕ್ ಬ್ರೈಟ್ನಿಂಗ್ ಸ್ಕಿನ್ ಬೇಕು ಅನ್ನೋ ಹಾಗಿದ್ರೆ, ಗ್ಲಾಸ್ ಲೈಕ್ ಸ್ಕಿನ್ ಬೇಕು ಅನ್ನೋ ಹಾಗಿದ್ರೆ ಇದು ಅದನ್ನು ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿರೋ ನಯಾಸಿನಮೈಡ್ ಬಂದು ನಮ್ಮ ಫೇಸಲ್ಲಿ ಯಾವುದಾದ್ರೂ ಲೈಕ್ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಮತ್ತು ನಮಗೆ ಈವನ್ ಸ್ಕಿನ್ ಟೋನ್ ಇಲ್ಲ, ಸ್ಕಿನ್ನಲ್ಲಿ ಟೆಕ್ಸ್ಚರ್ ಇದೆ ಅಂತಂದರೆ ನಯಾಸಿನಮೈಡ್ ಬಂದು ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದ್ಯಾಟ್ ನಿಮಗೆ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ರೆಡ್ಯೂಸ್ ಆಗುತ್ತೆ, ಅದರ ಜೊತೆಗೆ ಸ್ಕಿನ್ ಕೂಡ ಈವನ್ ಆಗುತ್ತೆ, ಆ್ಯಂಡ್ ಗ್ಲಾಸ್ ಲೈಕ್ ಸ್ಕಿನ್ ಕೂಡ ಸಿಗುತ್ತೆ, ಆ್ಯಂಡ್ ಸ್ಕಿನ್ ಕೂಡ ಬ್ರೈಟನ್ ಆಗುತ್ತೆ. ಸೊ ತುಂಬ ಫೇಸ್ ವಾಶಸ್ ಎಲ್ಲರಿಗೂ ಸೂಟ್ ಆಗಲ್ಲ, ಬಟ್ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಸೂಟ್ ಆಗುತ್ತೆ. ಹಾಗೆ ಯಾವುದಾದ್ರು ಲೈಕ್ ಕೆಮಿಕಲ್ಸ್ ಇಲ್ಲದೇ ಇರೋ ಫೇಸ್ ವಾಶ್ ಬೇಕು, ಕೆಮಿಕಲ್ಸ್ ಇದ್ದರೆ ಸ್ಕಿನ್ಗೆ ಸೂಟ್ ಆಗಲ್ಲ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಿರ್ಬೋದು, ಪ್ಯಾರಾಬೆನ್ಸ್, ಟಾಕ್ಸಿನ್ಸ್ ಆ ಥರ ಏನೂ ಯೂಸ್ ಮಾಡಿಲ್ಲ. ಇದು ಬಂದು ಮೇಡ್ ಸೇಫ್ ಸರ್ಟಿಫೈಡ್ ಪ್ರಾಡಕ್ಟ್. ನಾನು ಇವಾಗ ಈ ಫೇಸ್ ವಾಶ್ನ ಯೂಸ್ ಮಾಡಿದ್ದಾಗಿದೆ. ಸೊ ಯೂಸ್ ಮಾಡಿದ್ಮೇಲೆ ನನಗೆ ಆಯಿಲಿ, ಗ್ರೀಸಿ ಆ ಥರ ಎಲ್ಲ ಏನೂ ಫೀಲ್ ಆಗ್ತಾ ಇಲ್ಲ. ಮುಂಚೆ ಸ್ಕಿನ್ ಆಯಿಲಿ ಇತ್ತು, ಇವಾಗ ಆಯಿಲಿ, ಗ್ರೀಸಿ ಆ ಥರ ಎಲ್ಲ ಏನೂ ಆಯಿಲಿನೆಸ್ ಇಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇದು ಸ್ಕಿನ್ನ ಡ್ರೈ ಮಾಡಿಲ್ಲ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಡ್ರೈ ಆ ಥರ ಎಲ್ಲ ಏನೂ ಫೀಲ್ ಆಗ್ತಾ ಇಲ್ಲ. ಸೊ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರು ಕೂಡ ಯೂಸ್ ಮಾಡ್ಬೋದು, ಆಯಿಲಿ ಸ್ಕಿನ್ ಆಗಿದ್ರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮಗೆ ಇದುವರೆಗೂ ಯಾವುದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಈ ಒಂದು ಹೋಲ್ ರೇಂಜ್ನೇ ಯೂಸ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ರೈಸ್ ವಾಟರ್ದು ಹೋಲ್ ರೇಂಜ್ ಬರುತ್ತೆ, ಸನ್ಸ್ಕ್ರೀನ್ ಬರುತ್ತೆ, ಫೇಸ್ ವಾಶ್ ಬರುತ್ತೆ, ಮತ್ತು ಸೀರಮ್ ಬರುತ್ತೆ, ಮಾಯಿಶ್ಚರೈಸರ್ ಬರುತ್ತೆ, ಈ ಥರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ನೀವು ಇದೇ ಒಂದು ಸ್ಕಿನ್ ಕೇರ್ ರೇಂಜ್ನ ಯೂಸ್ ಮಾಡ್ಬೋದು, ನಿಮ್ಮ ಸ್ಕಿನ್ ಕನ್ಸರ್ನ್ ಪ್ರಕಾರ ನೀವು ಇದನ್ನು ಚೂಸ್ ಮಾಡಿ. ಈ ಒಂದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನೀವು ಮಾಮಾರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಾಮಾರ್ ಆ್ಯಪ್, ಮಾಮಾರ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲ ಆ್ಯಪ್ಸಲ್ಲೂ ಕೂಡ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಮಾರ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಆ್ಯಂಡ್ ನೀವು ಪ್ರತಿ ಸಲ ಅವರಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗಲೂ ದೇ ವಿಲ್ ಲಿಂಕ್ ಯು ಆರ್ಡರ್ ಟು ಅ ಟ್ರೀ ದ್ಯಾಟ್ ದೇ ಪ್ಲಾಂಟ್. ಸೊ 2025 ಅನ್ನೋಷ್ಟರಲ್ಲಿ ದೇ ಆರ್ ಏಮಿಂಗ್ ಟು ಪ್ಲಾಂಟ್ 1 million ಟ್ರೀಸ್ ಆಸ್ ಅ ಪಾರ್ಟ್ ಆಫ್ ದೇರ್ ಇನಿಷಿಯೇಟ್. ನಾನು ಇವಾಗ ಸ್ಕಿನ್ ಕೇರ್ ಎಲ್ಲನೂ ಮಾಡಿದ್ದಾಗಿದೆ, ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಲಿ ಫೌಂಡೇಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಡೈಲಿ ಬೇಸಿಸ್ಗೆ ಯೂಸ್ ಮಾಡೋವಂಥ ಮಾಯಿಶ್ಚರೈಸರ್ನ ಯೂಸ್ ಮಾಡಿದೆ. ನೀವು ರೆಗ್ಯುಲರ್ ಆಗಿ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ಸೊ ಫೌಂಡೇಶನ್ ನಾನು ಇಷ್ಟು ತೊಗೊಂಡಿದ್ದೀನಿ. ನಾನು ತುಂಬ ಮೇಕಪ್ನ ಲೈಕ್ ಫುಲ್ ಕವರೇಜ್ ಮಾಡ್ತಿಲ್ಲ, ಹಾಗಾಗಿ ಲೈಟಾಗಿ ಫೌಂಡೇಶನ್ ತೊಗೊಂಡಿದ್ದೀನಿ. ನಿಮಗೆ ಫುಲ್ ಕವರೇಜ್ ಬೇಕು ಅಂತಲೇ ನೀವು ಸ್ವಲ್ಪ ಜಾಸ್ತಿ ತೊಗೋಬೋದು. ಸೊ ಈ ಒಂದು ಫೌಂಡೇಶನ್ನ ಬ್ಲೆಂಡ್ ಮಾಡೋಕ್ಕೆ ನಾನು ಇಲ್ಲಿ ಒಂದು ಫೌಂಡೇಶನ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬ್ಯೂಟಿ ಬ್ಲೆಂಡರಿಂದ ಕೂಡ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರು ಒಂದು ಬ್ರಷ್ ಕೂಡ ಯೂಸ್ ಮಾಡ್ಬೋದು. ಸೇಮ್ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಏನು. ನಾನು ಇವಾಗ ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ನಾನು ಯಾವುದೇ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಈ ಮೇಕಪ್ ಗ್ಲೋವಿ ಇರುತ್ತೆ. ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ರಿಂದ ಆ ಗ್ಲೋವಿನೆಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಸೊ ಇವಾಗ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬ್ಲಷ್ಗೂ ಕೂಡ ಅಷ್ಟೇ ತುಂಬ ಸಿಂಪಲ್ ಅಂತ ಹೇಳಿದೆ, ಹಾಗಾಗಿ ಯಾವುದೇ ಒಂದು ಡಾರ್ಕ್ ಶೇಡ್ನ ಎಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ. ತುಂಬ ಒಂದು ಲೈಟಾಗಿರೋ ಈ ಥರದ ಒಂದು ಪೀಚ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಶೇಡ್ ಬಂದು ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇಫ್ ಇನ್ ಕೇಸ್ ನಾನು ಯಾವ್ದಾದ್ರೂ ಡಾರ್ಕ್ ಒಂದು ಯೂಸ್ ಮಾಡಿದ್ರೆ ಅದಷ್ಟು ನ್ಯಾಚುರಲ್ ಆಗಿ ಕಾಣಿಸಲ್ಲ. ಸೊ ಈ ವಿಡಿಯೋ ತುಂಬ ಸಿಂಪಲ್ ಒನ್ ಆಗಿರೋದ್ರಿಂದ ನಾನು ಯಾವುದೇ ಡಾರ್ಕ್ ಆಗಿ ಕಾಣಿಸುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಎಲ್ಲ ಲೈಟ್ ಆಗಿರೋವಂಥದ್ದು ಯೂಸ್ ಮಾಡ್ತಿದ್ದೀನಿ. ಬ್ಲಷ್ ಬಂದು ನಿಮ್ಮ ಇಷ್ಟ, ನಿಮಗೆ ಡಾರ್ಕ್ ಬೇಕು ಅನ್ಸಿದ್ರೆ ಡಾರ್ಕ್ ಓಕೆ. ಬಟ್ ಈ ವಿಡಿಯೋಲಿ ನಾನು ತೋರಿಸ್ತಾ ಇರೋದು ಏನಂದರೆ ತುಂಬ ಜನ ಇಷ್ಟ ಆಗದೆ ಇರೋರಿಗೆ
ಈ ತರದ ಒಂದ್ ಲೈಟ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೋದು. ನಾನಿವಾಗ ಬ್ಲಶ್ ನ ಕೂಡ ಯೂಸ್ ಮಾಡಿದ್ದಾಗಿದೆ, ಅದ್ರ ಜೊತೆಗೆ ಐಬ್ರೋಸ್ ಕೂಡ ಫಿಲ್ ಮಾಡಿದೆ. ಬಿಕಾಸ್ ತುಂಬಾ ವಿಡಿಯೋ ಅಲ್ಲಿ ತೋರ್ಸಿದೀನಿ ಹೊಸದಾಗ ತೋರ್ಸೋದು ಏನೂ ಇಲ್ಲ ಅಂತ. ಅಂಡ್ ಬ್ಲಶ್ ಬಂದು ನಂಗೆ ತುಂಬಾ ನ್ಯಾಚುರಲ್ ಅನಿಸ್ತಿದೆ, ಕ್ಯಾಮ್ರಾಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಲಿ ಅಂತ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ನಾನು ಕಡಿಮೆ ಯೂಸ್ ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಐ ಶೇಡ್ಗೆ ನಾನು ಇಲ್ಲಿ ಜಸ್ಟ್ ಒನ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಬಂದು ನಾನು ಇಲ್ಲಿ ಈ ಒಂದು ಮಾರ್ಕ್ಸ್ದು ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಈ ಒಂದು ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಲೈಟ್ ಆಗಿ ಯೂಸ್ ಮಾಡ್ತೀನಿ, ಜಾಸ್ತಿ ಎಲ್ಲ ಯೂಸ್ ಮಾಡಕ್ ಹೋಗಲ್ಲ. ನನ್ಗೆ ಯಾವ್ದಾದ್ರು ಒಂದು ಶೇಡ್ ಬೇಕು ಅಷ್ಟೇ, ಸೊ ದಟ್ ಹೋಲ್ ಮೇಕಪ್ ಲುಕ್ ಈವನ್ ಆಗಿ ಕಾಣಿಸ್ಲಿ ಅಂತ. ಇವಾಗ ನಾನು ಐ ಶೇಡ್ ಅನ್ನ ಯೂಸ್ ಮಾಡಿದ್ದಾಗಿದೆ, ನಾನು ಹೇಳ್ದಂಗೆ ಜಸ್ಟ್ ಒನ್ ಶೇಡ್ ನ ಅಷ್ಟೇ ಯೂಸ್ ಮಾಡಿದೆ. ನಿಮ್ಗೆ ಇದ್ರ ಮೇಲೆ ಬೇಕಿದ್ರೆ ಶಿಮ್ಮರ್ ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಷ್ಟೇ ಸಿಂಪಲ್ ಆಗಿ ಬಿಡ್ಬೋದು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ನಾನು ಇವತ್ತು ಯಾವುದೇ ಹೈಲೈಟ್ ಆಗಿ ಯೂಸ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅನ್ನೋ ಹಾಗಿದ್ರೆ ನಾನಿಲ್ಲಿ ಜಸ್ಟ್ ಒಂದು ಲ್ಯೂಮಿ ಕ್ರೀಮ್ ನ ಯೂಸ್ ಮಾಡ್ತಿದ್ದೀನಿ. ಇದು ಕನ್ಸಿಸ್ಟೆನ್ಸಿ ಬಂದು ಒಂದು ಮಾಯಿಶ್ಚರೈಸರ್ ತರ ಇರುತ್ತೆ, ಬಟ್ ಒಂದು ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಬಟ್ ಅದು ಗ್ಲಿಟರಿ ಆ ಥರ ಎಲ್ಲ ಏನು ಕಾಣಿಸಲ್ಲ, ಜಸ್ಟ್ ಒಂದು ಪಿಂಕ್ ಕ್ರೀಮ್ ತರ ಇರುತ್ತೆ. ಒಂದು ಶೈನ್ ಕೊಡುತ್ತಲ್ಲ, ಅದು ಹಿಂಗ್ ಫೀಲ್ ಆಗುತ್ತೆ ಅಂತ ಅಂದ್ರೆ ನಿಮ್ಮ ಸ್ಕಿನ್ ಶೈನ್ ಆಗ್ತಿದೆ ಅನ್ನೋ ತರ ಕಾಣಿಸುತ್ತೆ, ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡೆ, ಇಷ್ಟು ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ ಸಾಕು ಹೋಲ್ ಫೇಸ್ಗೆ. ಸೊ ಇದನ್ನೇ ಹೈಲೈಟರ್ ನ ಯಾವ ತರ ಯೂಸ್ ಮಾಡ್ತಿದ್ದೆ ಅದೇ ತರ ಇದನ್ನ ಯೂಸ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಮೇಕಪ್ ಕಂಪ್ಲೀಟ್ ಆಗಕ್ಕೆ ಇನ್ನು ಎರಡ್ ಸ್ಟೆಪ್ಸ್ ಅಷ್ಟೇ ಬಾಕಿ ಇರೋದು. ಒಂದು ಒಂದು ಮಸ್ಕರ ಮತ್ತೆ ಇನ್ನೊಂದು ಲಿಪ್ ಗ್ಲಾಸ್. ಫಾರ್ ಚೇಂಜ್ ಇವತ್ತು ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ಡೆಫಿನೆಟ್ಲಿ ಲಿಪ್ಸ್ಟಿಕ್ ನ ಟ್ರೈ ಮಾಡ್ಬೋದು. ಸೊ ಇವಾಗ ಮಸ್ಕರಾಗೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ್ದಿರುತ್ತೆ ಡೆಫಿನೆಟ್ಲಿ ಅದನ್ನೇ ಟ್ರೈ ಮಾಡ್ಬೋದು, ಅಥವಾ ನೀವು ಮಸ್ಕರ ಕೂಡ ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರಿಗೆ ಮಸ್ಕರ ಡೈಲಿ ಬೇಸಿಸ್ಗೆ ಅಥವಾ ಮೇಕಪ್ ಮಾಡಿದಾಗ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ದಟ್ಸ್ ಟೋಟಲಿ ಫೈನ್. ಅಷ್ಟು ತುಂಬ ಡಿಫ್ರೆನ್ಸ್ ಏನು ಕಾಣಿಸಲ್ಲ, ಬಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ಲಿಪ್ ಗ್ಲಾಸ್ಗೆ ನಾನು ಇಲ್ಲಿ ಈ ಒಂದು ಸ್ವಿಸ್ ಬ್ಯೂಟಿ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ, ಇನ್ ದ ಶೇಡ್ ಡೀಪ್ ಡಿಸೈರ್. ಸೊ ಇವಾಗ ನನ್ನ ಈ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಹೆವಿ ಮೇಕಪ್ ಇಷ್ಟ ಆಗಲ್ಲ, ಲೈಕ್ ಗ್ಲಿಟರಿ ಹೈಲೈಟರ್ ಯೂಸ್ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ ಅಂತ ಅನ್ನೋ ಹಾಗಿದ್ರೆ ಈ ಮೇಕಪ್ ಲುಕ್ನ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿದೆ, ನಾವು ಇಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ, ಹಾಗೆ ಮೇಕಪ್ ಮಾಡಿದ್ದೀವಿ ಅಂತ ಹೆವಿಯಾಗಿ ಮೇಕಪ್ ಮಾಡಿದ್ದೀವಿ ಅಂತ ಕಾಣಿಸುವಂತ ಆ ಥರ ಕಾಣಿಸುವಂಥ ಪ್ರಾಡಕ್ಟ್ಸ್ನ ಕೂಡ ನಾವು ಇಲ್ಲಿ ಯೂಸ್ ಮಾಡಿಲ್ಲ. ಸೊ ನಿಮಗೆ ಮೇಕಪ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಈ ಥರ ಮೇಕಪ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.